ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾಳೆ ಮತ್ತೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಿದೆ ನಾಗೇಂದ್ರ. 82ನೇ ಸಿಸಿಎಚ್ ನ್ಯಾಯಾಲಯದಿಂದ ಅರ್ಜಿ ವಿಚಾರಣೆ ನಡೆದಿತ್ತು. ನಾಗೇಂದ್ರ ಕಾಂಗ್ರೆಸ್ ಪಕ್ಷದ ರೆಬೆಲ್ ಶಾಸಕ. ನಾಳೆಯ ಶಾಸಕಾಂಗ ಸಭೆಗೂ ನಾಗೇಂದ್ರ ಗೈರಾಗುವಂತಹ ಸಾಧ್ಯತೆ ಇದೆ. ನಾಳೆ ಮತ್ತೆ ನ್ಯಾಯಾಲಯಕ್ಕೆ ನಾಗೇಂದ್ರ ಹಾಜರಾಗಬೇಕಾಗತ್ತೆ. ಹಾಗಾಗಿ ನಾಳಿನ ಸಭೆಗೆ ನಾಗೇಂದ್ರ ಹಾಜರಾಗೋದು ಡೌಟ್. ನಾಗೇಂದ್ರ ಕಾಂಗ್ರೆಸ್ ಪಕ್ಷದ ರೆಬೆಲ್ ಶಾಸಕ. ನಾಳೆಯ ಶಾಸಕಾಂಗ ಸಭೆಗೂ ನಾಗೇಂದ್ರ ಗೈರಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾಳೆ ಮತ್ತೆ ನಾಗೇಂದ್ರ ನ್ಯಾಯಾಲಯಕ್ಕೆ ಹಾಜರು. 82ನೇ ಸಿಸಿಎಚ್ ನ್ಯಾಯಾಲಯದಿಂದ ಅರ್ಜಿ ವಿಚಾರಣೆ ನಡೆದಿತ್ತು. ನಾಳೆ ಪ್ರಕರಣದ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ ನಾಳೆ ಮತ್ತೆ ನ್ಯಾಯಾಲಯಕ್ಕೆ ನಾಗೇಂದ್ರ ಹಾಜರಾಗಬೇಕಾಗತ್ತೆ. ಆದರೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರೋದ್ರಿಂದ ನಾಗೇಂದ್ರ ಆ ಸಭೆಯಲ್ಲಿ ಹಾಜರಾಗೋದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರೇಶ್. ನರೇಶ್, ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ವಿಚಾರಣೆ ಇವತ್ತೇನೇನಾಯ್ತು, ನಾಳೆಗೆ ಮುಂದೂಡಿಕೆ ಆಗಿದೆ ಅನ್ನುವಂತಹ ಮಾಹಿತಿ? ಏನಂತಂದ್ರೆ, ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತು ಸ್ವತಃ ಶಾಸಕ ನಾಗೇಂದ್ರ ಆನಂದ್ ಸಿಂಗ್ ಹಾಜರಾದಂತದ್ದು. ಅಂದ್ರೆ ಈಗ ಸಿಟಿಸಿಲ್ ಕೋರ್ಟ್ ಏನು, ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇರತಕ್ಕಂತಹ ಸಿಟಿಸಿಲ್ ಕೋರ್ಟ್ ಏನಿದೆ, ಅಲ್ಲಿರ್ತಕ್ಕಂತ ಸ್ಪೆಷಲ್ ಕೋರ್ಟ್ಗೆ ಇಬ್ರು ಶಾಸಕರು ಕೂಡ ಅಪಿಯರ್ ಆಗ್ತಾರೆ. ಅಂದ್ರೆ ಅಪಿಯರ್ ಆದ ಸಂದರ್ಭದಲ್ಲಿ ಅವರು ರೆಗ್ಯುಲರ್ ರೊಟೀನ್ ಪ್ರೋಸೆಸ್ ಅಷ್ಟೇ ಇದು. ಅಂದ್ರೆ ವಿಚಾರಣಾ ಹಂತದಲ್ಲಿ ಇನ್ನು ಕೂಡ ಈಗ ಅವರ ಕಾಗ್ನಿಜೆನ್ಸ್ ರಿಪೋರ್ಟ್ ಅನ್ನೋದು, ಕಾಗ್ನಿಜೆನ್ಸ್ ಸ್ಟೇಟ್ಮೆಂಟ್ ಅನ್ನ ಏನು ಕೋರ್ಟ್ ದಾಖಲೆ ಮಾಡ್ಕೊಂತಾರೆ. ಈ ನಿಟ್ಟಿನಲ್ಲಿ ಅವರು ಇವತ್ತಿಗೆ ಡೇಟ್ ಸಿಕ್ಕಿತು ಅನ್ನೋದು ಅಪಿಯರ್ ಆದಂತದ್ದು. ಆದ್ರೆ ಸದ್ಯ ಬೆಳವಣಿಗೆಗಳು ಮತ್ತೆ ಕೆಲವಷ್ಟು ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲೆ ಮಾಡೋಕೆ ಸಾಧ್ಯ ಆಗದೇ ಹಿನ್ನೆಲೆಯಲ್ಲಿ ಡೇಟ್ ಅನ್ನ ಅವರ ಪರ ವಕೀಲರಿಗೆ ತಗೊಂಡಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ ಮತ್ತೆ 11 ಗಂಟೆಗೆ ಏನು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇರತಕ್ಕಂತ ಕೋರ್ಟಲ್ ನಂಬರ್ 82ರ ವಿಶೇಷ ನ್ಯಾಯಾಲಯ ಅಲ್ಲಿಗೆ ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಇಬ್ಬರು ಶಾಸಕರು ಕೂಡ ಅಪಿಯರ್ ಆಗ್ತಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಕೋರ್ಟ್ಗೆ ಅಪಿಯರ್ ಆಗ್ತಾರೆ. ಆ ನಂತರದಲ್ಲಿ ಏನು ಡೇಟ್ ಅನ್ನು ತಗೊಂಡು ಮತ್ತೆ ಹೊರಡ್ತಾರೆ. ಆಗ ಅವರು ಒಂದು ರಿಯಾಕ್ಷನ್ ಅನ್ನು ಕೂಡ ಕೊಡ್ತಕ್ಕಂಥದ್ದು. ಸದ್ಯನು ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಏನಾಗ್ತಾರೆ ಆ ಸಂಬಂಧಪಟ್ಟಂಗೆ ನಮಗೂ ಅದಕ್ಕೂ ಅದು ಸಂಬಂಧ ಇಲ್ಲ. ನಾವು ಮುಂಬೈಗೆ ಹೋಗಿದ್ದು ತಮ್ಮ ಸ್ವಂತ ಕಾರಣಗಳಿಂದ, ವೈಯಕ್ತಿಕ ಕಾರಣಗಳಿಂದಾಗಿ ನಾವು ಮುಂಬೈಗೆ ಹೋದಂಥದ್ದು. ಜೊತೆಗೆ ನಾವು ಪಕ್ಷ ಬಿಡುವಂತದ್ದು ಇರ್ಲಿ ಅಥವಾ ಆ ನಿಟ್ಟಿನಲ್ಲಿ ಯಾವ್ದೇ ಒಂದು ಮಾತುಕತೆ ಅಥವಾ ಬೇರೆ ನಿರ್ಧಾರಗಳನ್ನು ಕೂಡ ನಾವು ಮಾಡಿಲ್ಲ. ಕೆಲವಷ್ಟು ಊಹಾಪೋಹಗಳಷ್ಟೇ, ವೈಯಕ್ತಿಕ ವಿಚಾರಗಳಿಂದ ನಾವು ಮುಂಬೈಗೆ ಹೋಗಿದ್ದು ಅಷ್ಟೇ ನಿಟ್ಟಿನಲ್ಲಿ ಅವರು ಹೇಳಿಕೆ. ಥ್ಯಾಂಕ್ ಯು, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ನರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.